कागवाड तालुक्यातील खुर्द येथील उगार, खुर उगार साखर कारखान्याने पर्यावरण प्रदूषण नियंत्रण मंडळाच्या नियमांचे उल्लंघन करून कोणत्याही परवानगीशिवाय अनधिकृतपणे जनवस्तीच्या जवळ इथेनॉल प्लांट सुरू केला आहे त्यामुळे इथेनॉल प्लांटच्या आजूबाजूच्या रहिवाशांना आरोग्याच्या समस्या भेडसावत आहेत असे स्थानिक नागरिकांनी गंभीर आरोप केले उगारखुर्द येथील रहिवासी सुनील उन्हाळे गणेश हिमकर रंजिता उन्हाळे यांनी मंगळवारी पत्रकारांशी बोलताना आपली तक्रार व्यक्त केली ते म्हणाले की त्यांनी प्रदूषण नियंत्रण मंडळाकडे अनेक वेळा तक्रारी केल्या तरीही मंडळाच्या अधिकाऱ्यांनी केवळ त्याच स्थळी भेट देऊन निरीक्षण केले आणि कारखान्याच्या व्यवस्थापनाशी संवाद साधला परंतु काहीच उपयोग झाला नाही अधिकाऱ्यांचा पाठिंबा असल्याने कारखान्याने कोणत्याही प्रकारच्या सुधारणा केलेल्या नाहीत त्यामुळे राज्य प्रदूषण नियंत्रण मंडळाला तक्रार केल्यानंतर पंचेचाळीस दिवसांच्या आत कारखान्याला पर्यावरण नियमांचे पालन करण्यास सांगितले गेले तरी कारखान्याच्या व्यवस्थापनाने त्याकडे लक्ष दिले नाही दिवस मुखांतर सरकार उगार सकरे कारखाने ಮತ್ತು ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಆಗ್ತಾ ಇದೆ ಮತ್ತು ನಾವು ಸರ್ಕಾರ ಪರಿಸರ ಮಾಲಿನ್ಯಕ್ಕೆ ಸಾಕಷ್ಟು ಸಲ ದೂರವನ್ನು ಸಲ್ಲಿಸಿದ್ದೀವಿ ಆದರೂ ಸಹ ಅವರು ಬರುತ್ತಾರೆ ನೇರವಾಗಿ ಅವರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತನಾಡಿ ಆಮೇಲೆ ನಮಗೆ ಇಲ್ಲಿ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾರೆ ಮತ್ತು ತಮಗೆ ಮನ ಬಂದಂತೆ ನನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಅದರಿಂದ ನಮ್ಮ ಈ ಸಾಯಿ ನಗರ ಇರುವಂತಹ ಜ ಜನರಿಗೆ ಇಲ್ಲಿ ಜನಸಾಮಾನ್ಯರಿಗೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಮತ್ತು ಇಲ್ಲಿದ್ದಂತ ಬುರ್ಲಿ ತಹಶೀಲ್ದಾರ್ ಸಾಹೇಬರು ಈಗ ಬುರ್ಲಿ ತಹಶೀಲ್ದಾರ್ ಸಾಹೇಬ್ರ ಇವರು ಭೂ ಪರಿವರ್ತನೆ ಮಾಡುವಾಗ ಇದು ಆ ಭೂ ಪರಿವರ್ತನೆ ಮಾಡುವಾಗ ಈ ಘಟ ಮಾಡುವಾಗ ಅಹ್ ಅಕ್ಕಪಕ್ಕದಲ್ಲಿ ಯಾವುದೇ ಜನವಸ್ತಿ ಇರೋದಿಲ್ಲ ಅಂತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತಾರೆ ಆದ ಕಾರಣ ನಮಗೆ ಜನಸಾಮಾನ್ಯರಿಗೆ ಇದು ಬಹಳಷ್ಟು ನ್ಯಾಯ ಆಗಿದೆ ಇದನ್ನು ನ್ಯಾಯವನ್ನು ನಮಗೆ ದೊರಕಿಸಿ ದೊರಕಿಸಿಕೊಡ್ಬೇಕಂತ ನಾವು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕಾಗಲಿ ಹಾಗೂ ಇವರ ಅಧಿಕಾರಿಗಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಹಾಗೂ ನಮ್ಮ ತಹಶೀಲ್ದಾರ್ ಸಾಹೇಬಾಗಲಿ ಇದನ್ನು ಆ ತನಿಖೆಯನ್ನು ಮಾಡಿ ನಮಗೆ ನ್ಯಾಯವನ್ನು ದೊರಕಿಸಿ ದೊರಕಿಸಿಕೊಡ್ಬೇಕಂತ ನಾನು ಇದು ಒಂದು ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ ಈಗ ಮತ್ತೊಂದಂದ್ರೆ ಈಗ ಸರ್ಕಾರಿ ಅಧಿಕಾರಿಗಳು ಅಹ್ ದಾಖಲೆಯನ್ನು ನಮಗೆ ಕೊಟ್ಟಿರ್ತಾರೆ ಕೆಲವೊಂದು ದಾಖಲೆಗಳು ಅವು ಸುಳ್ಳು ಇರ್ತವೆ ಮತ್ತೆ ಇದು ಇತಿ ಘಟಕವನ್ನು ಏನು ಸ್ಥಾಪನೆ ಮಾಡಿದಾರ ಇದರ ದಾಖಲೆಗೆ ಸುಳ್ಳು ಸುಳ್ಳು ದಾಖಲೆಯನ್ನು ಆ ಸೃಷ್ಟೀಕರಣ ಮಾಡಿಸಿ ಈ ಇತಿ ಘಟಕವನ್ನು ಸ್ಥಾಪನೆ ಮಾಡಿರ್ತಾರೆ ಇದರ ಬಗ್ಗೆ ಸರ್ಕಾರದಿಂದ ತನಿಖೆಯನ್ನು ಮಾಡಿ ನಮ್ಮ ಎಲ್ಲರಿಗೆ ಸಹ ಸಾಯಿನಗರ ಜನರಿಗೆ ಇದು ಒಂದು ನ್ಯಾಯವನ್ನು ದೊರೆಸ್ಕೊಡ್ಬೇಕಂತ ನಮ್ದು ಒಂದು ವಿನಂತಿ ಇರ್ತದೆ ಈಗಾಗಲೇ ನಾವು ಪೊಲ್ಯೂಷನ್ ಬೋರ್ಡ್ ದವರಿಗೆ ದೂರ ಮಾಡಿದ್ವಿ ಮತ್ತು ಪೊಲ್ಯೂಷನ್ ಬೋರ್ಡ್ ದವರು ಅಹ್ ಅಲ್ಲಿ ಕರೆದಕ್ಕೆ ಕಿಶಿಂದ ಬೆಂಗಳೂರಿಗೆ ಅವರಿಗೆ ಮತ್ತು ಸಕ್ಕರೆ ಉದ್ಯಮಿ ಸಹ ಅಲ್ಲಿ ಕಿಶಿಂದ ಅವರಿಗೆ ನಲವತ್ತೈದು ದಿವಸವನ್ನು ಕಾಲಾವಕಾಶವನ್ನು ಕೊಟ್ಟಿದ್ರು ಆದ್ರೂ ಸಹ ಈಗ ಸುಮಾರು ಮೂರು ತಿಂಗಳಾಯ್ತು ನಲ್ವತ್ತೈದು ದಿವಸ ಮುಗಿದ ಮೂರು ತಿಂಗಳಾಯ್ತು ಆದ್ರೂ ಸಲ ಇವರು ಯಾವುದೇ ಒಂದು ಪರಿಸರ ಬಗ್ಗೆ ಕಾಳಜಿಯನ್ನು ವಹಿಸುತ್ತಿಲ್ಲ ಮತ್ತು ಈ ಇಥಿನಾಲ್ ಘಟಕದಿಂದ ಮತ್ತು ಈ ಸಕ್ಕರೆ ಉದ್ಯಮದಿಂದ ಬರುವಂತ गॅस वासने हो आरोग्य ಹೇಳುತ್ತೇನೆ बाद मुला का आता कारखान्याच्या इथेनॉल घटकांमुळे स्थानिक नागरिकांना विचित्र वास आणि आवाजामुळे त्रास होऊ लागलाय रात्रीच्या वेळी गॅस बाहेर येण्यास सुरुवात होते त्यामुळे लहान मुले आणि प्रौढांना श्वसनाचा त्रास होतोय संबंधित अधिकाऱ्यांनी तातडीने कारखान्याच्या इथेनॉल घटकाला स्थलांतरित करण्याची मागणी केली आहे अन्यथा तीव्र आंदोलन करण्यात येईल असा इशाराही दिला विजय महांते के एम एम मराठी कागवाड